ಗೆದ್ದ ಗೌಡ್ರ ಮೊಮ್ಮಗ ಜಬರ್ದಸ್ತ್ ಜಾಗ್ವಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಗುಣ. ಸಿನಿಮಾ ಸಕ್ಸಸ್ ಜಾಗ್ವಾರ್ ಹೀಗಂದ ತಕ್ಷಣ ಇನ್ಯಾರು ಇರ್ತಾರೆ, ಗೌಡ್ರ ಮಗ ಮೊಮ್ಮಗ ನಮ್ಮ ಜೊತೆಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳೋಣ. ಮೊದಲಿಗೆ ಮಾಜಿ ಮುಖ್ಯಮಂತ್ರಿಗಳು, ಜಾಗ್ವಾರ್ ಸಿನಿಮಾದ ನಿರ್ಮಾಪಕರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆ ಜಾಗ್ವಾರ್ ಸಿನಿಮಾದ ಜಬರ್ದಸ್ತ್ ಹೀರೋ ನಿಖಿಲ್ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮಾಜಿ ಪ್ರಧಾನಮಂತ್ರಿಯವರ ಮೊಮ್ಮಗ, ಬಹಳಷ್ಟು ನಿರೀಕ್ಷೆ ಇತ್ತು, ಕುತೂಹಲ ಇತ್ತು, ಸವಾಲುಗಳಿತ್ತು, ಅದನ್ನೆಲ್ಲ ಫುಲ್ಫಿಲ್ ಮಾಡಿದ್ದೀನಿ ಇವತ್ತು ಅನ್ನಿಸ್ತಿದ್ಯಾ ನಿಮಗೆ ರಿಲೀಸ್ ಆಗಿದೆ ಸಿನಿಮಾ? ಅಂದರೆ ಒಂದು ವಿಷಯ ಕ್ಲಿಯರ್ ಮಾಡೋಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಅಂದರೆ ನನಗೆ ತುಂಬ ಖುಷಿ ಇದೆ ಇವತ್ತು ಈ ಸಿನಿಮಾ ಯಾವ ರೀತಿ ಒಂದು ಮೂಡ್ ಬಂದಿದೆ. ಬಟ್ ಏನಂದರೆ, ಒಂದು ಆ್ಯಕ್ಟ್ರಿಗೆ ಯಾವತ್ತೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಬಾರ್ದು. ಸೊ ನೆಕ್ಸ್ಟ್ ಮೂವಿ ಇನ್ನೂ ಬೆಟರ್ಮೆಂಟ್ ಕೊಡೋಣ ಅನ್ನೋದಿದೆ ಮನಸ್ಸಿನಲ್ಲಿ. ಬಟ್ 100% ತುಂಬ ಕಾನ್ಫಿಡೆಂಟ್ ಆಗಿ ಮಾಡಿದ್ದೀನಿ ಈ ಮೂವಿನ, ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾ ರಿಲೀಸ್ ಆಗಿದೆ ಸರ್, ಸೊ ನಿಮಗೂ ಕೂಡ ಮಗ ಹೇಗೆ ಮಾಡ್ತಾನೆ ಅನ್ನೋವಂಥ ಕುತೂಹಲ ಇದ್ದೇ ಇತ್ತು. ಪ್ರೇಕ್ಷಕರು ಇವತ್ತು ಸಿನಿಮಾನ ನೋಡಿದ್ದಾರೆ, ಒಪ್ಕೊಂಡಿದ್ದಾರೆ. 100 ಮಾರ್ಕ್ಸ್ಗೆ ನಿಖಿಲ್ಗೆ ಇವತ್ತು ನೀವು ಎಷ್ಟು ಮಾರ್ಕ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ ಔಟ್ ಆಫ್ 100? ಬಹುಶಃ ಇವತ್ತು ಚಿತ್ರ ಏನು ಬಿಡುಗಡೆ ಆಗಿದೆ, ಅವನು ನನ್ನ ಹತ್ರ ಯಾವಾಗಲೂ ಹೇಳ್ತಾ ಇರೋನು, ನಾನೊಂದು 60% ಇದರಲ್ಲಿ ಯಶಸ್ಸು ಕಂಡ್ರೆ ಜನ ನನಗೆ ಮಾರ್ಕ್ಸ್ ಕೊಡ್ತಾರೆ. ಅಂದರೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬೇಕಾಗಿತ್ತು. ಒಂದು 60% ಆದರೆ ಇದ್ದರೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳಿ. ಸಿನಿಮಾ ನೋಡಿದಂಥ ಅಭಿಮಾನಿಗಳು ಮತ್ತು ವೀಕ್ಷಕರೇನಿದ್ದಾರೆ ಅವರ ಒಂದು ಪ್ರತಿಕ್ರಿಯೆಗಳು ನೋಡಿದಾಗ ಬಹುಶಃ ಸಿನಿಮಾಗೆ ಒಂದು ರೀತಿ ಮಾರ್ಕ್ಸ್ ಕೊಟ್ಟರೆ ನಿಖಿಲ್ ಅಭಿನಯಕ್ಕೆ ಅವರು ಇನ್ನೊಂದು ರೀತಿ ಮಾರ್ಕ್ಸ್ ಕೊಟ್ಟಿದ್ದಾರೆ. ರಾಜಕೀಯ ವಲಯದಲ್ಲಿ ಯಾರ್ಯಾರ ಒಂದು ಅಭಿಪ್ರಾಯಗಳು, ಶುಭಾಶಯಗಳು? ಪ್ರಮುಖವಾಗಿ ಕಾರ್ಯಕರ್ತರು ತುಂಬ ಅಭಿಮಾನದಿಂದ ದೂರವಾಣಿ ಕರೆ ಮಾಡಿದ್ದಾರೆ, ಸಿನಿಮಾ ನೋಡಿದ್ದಾರೆ. ನಿನ್ನೆ ಉದಾಹರಣೆಗೆ ನೋಡಿ, ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಸಾಯಂಕಾಲ ಒಬ್ಬರು ಫೋನ್ ಮಾಡ್ತಾರೆ, ರಸ್ತೆಯಲ್ಲಿ ಬಾಳೆಹಣ್ಣನ್ನು ವ್ಯಾಪಾರ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಆ ಥಿಯೇಟ್ರ್ ಮುಂದೆ ಡೆಕೋರೇಷನ್ ಅವ್ರ ಕೈಯಿಂದ ಸ್ವಂತ ಕೈಯಿಂದ ಖರ್ಚು ಮಾಡಿದ್ದಾರೆ. ನಾನು ಒಂದು ನಾಡಿನ ಜನತೆಗೆ ಮನವಿ ಮಾಡ್ತಕ್ಕಂಥದ್ದು, ದಯವಿಟ್ಟು ಕನ್ನಡದಲ್ಲಿ ಒಂದು ಉತ್ತಮವಾದಂಥ ಚಿತ್ರ ಬಂದಾಗ ತಾವು ಪ್ರೋತ್ಸಾಹ ಕೊಟ್ಟರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೇರೆ ಭಾಷೆ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಅಯ್ಯೋ ತೆಲುಗಿನಲ್ಲಿ ಅಂತ ಒಂದು ಪಿಕ್ಚರ್ ಬಂದಿದೆ, ಹಿಂದಿಲ್ಲಿ ಆ ಥರ ಪಿಕ್ಚರ್ ಬಂದಿದೆ, ಇದನ್ನು ನಾವು ಅದನ್ನು ನೋಡಿ ಮೆಚ್ಚಲಿಕ್ಕೆ ಏನು ಹೋಗ್ತೀವಿ. ಇವತ್ತು ಕನ್ನಡದಲ್ಲಿ ಇಂಥ ಚಿತ್ರಗಳು ಬಂದಾಗ ನೀವು ಪ್ರೋತ್ಸಾಹ ಕೊಟ್ಟರೆ ಇವತ್ತು ಬೇರೆ ಭಾಷೆಗಳ ಸರಿಸಮನಾಗಿ ಕನ್ನಡ ಚಿತ್ರರಂಗದಲ್ಲೂ ಸಿನಿಮಾಗಳನ್ನು ತಾಂತ್ರಿಕವಾಗಿ ಇವತ್ತು ಹಣ ಪಿಕ್ಚರ್ಗೆ ಹಾಕೋದು ಮುಖ್ಯ ಅಲ್ಲ, ಅಂದರೆ ಇವತ್ತು ಆ ಕಾಂಪಿಟೇಷನ್ನಲ್ಲಿ ಕನ್ನಡ ಚಿತ್ರರಂಗ ಯಾರಿಗಿಂತ ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನು ನಿರೂಪಿಸಬೇಕು ಅನ್ನೋದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ನನ್ನ ಹೃದಯದ ಭಾವನೆಗಳಿದೆ. ನಿಖಿಲ್, ಸ್ಟಾರ್ಟಿಂಗ್ ಫಸ್ಟ್ ಮುಹೂರ್ತದಲ್ಲಿ ನಾವು ಮಾತಾಡಿದಾಗ ಸಿನಿಮಾಗೋಸ್ಕರ ನಾನು ಏನೇನೋ ಕಲಿಯೋದಿದೆ, ಆ್ಯಕ್ಷನ್ ಕಲಿಬೇಕು, ಡಾನ್ಸ್ ಕಲಿಬೇಕು, ನಾನು ಈ ಥರದ್ದೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದೆಲ್ಲ ಇತ್ತು. ಸೊ ಈಗ ರಿಲೀಸ್ ಆಗಿದೆ, ಈಗ ಏನು ಅನ್ನಿಸ್ತಾ ಇದೆ? ತುಂಬ ಬದಲಾಗಿದ್ದೀನಿ ನಾನು ಸಿನಿಮಾಗೋಸ್ಕರ, ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ಅನ್ನಿಸ್ತಿದ್ಯಾ? ಇಲ್ಲ, ಇವಾಗಲೂ ಇನ್ನೂ ಸಾಕಷ್ಟು ಕಲಿಯೋದಿದೆ ಮೇಡಮ್. ಯಾಕೆಂದರೆ ನೆಕ್ಸ್ಟ್ ನಾನೇನು ಫೆಬ್ರವರಿನಲ್ಲಿ ನೆಕ್ಸ್ಟ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಸಿನಿಮಾ. ಸೊ ಆಲ್ಮೋಸ್ಟ್ ಇನ್ನೊಂದು 3-4 ಮಂತ್ಸ್ ಇದೆ. ಸೊ ನಾನೊಂದು ಶೆಡ್ಯೂಲ್ ಹಾಕ್ಕೊಂತಿದ್ದೀನಿ. ಅಂದರೆ ಇವಾಗ ನೀವು ಹೆಂಗೆ ಜನರಲಿ ಆಗಿ ಆಫೀಸ್ಗೆ ಹೋಗ್ತೀರಾ ಮಂಡೇ ಟು ಫ್ರೈಡೇ, ಆ ಥರ ನಾನೊಂದು ಶೆಡ್ಯೂಲ್ ಹಾಕ್ಕೊಂತಿದ್ದೀನಿ. ಸೊ ನಂದು ಡ್ಯಾನ್ಸ್ ಇರ್ಬೋದು ಅಥವಾ ಫೈಟ್ ಮಾಸ್ಟರ್ ಇರ್ಬೋದು ಎಲ್ಲ ಪರ್ಮನೆಂಟಾಗಿ ಇರ್ತಾರೆ ನನ್ನ ಜೊತೆನಲ್ಲಿ. ಆ್ಯಕ್ಟಿಂಗ್ ಇರ್ಬೋದು, ಕ್ಯಾಮ್ರಾಸ್ ಫಿಕ್ಸ್ ಮಾಡಿಕೊಂಡು ನನಗೆ ನಾನೇ ನೆಕ್ಸ್ಟ್ ಏನು ಕ್ಯಾರೆಕ್ಟರ್ ಪ್ಲೇ ಮಾಡ್ತೀನಿ ಅದನ್ನು ಆ್ಯಕ್ಟ್ ಮಾಡೋದು, ಸೊ ಎನ್ಯಾಕ್ಟ್ ಮಾಡೋದು. ಸೊ ಇದನ್ನೆಲ್ಲ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು ವರ್ಷಗಳ ಗ್ಯಾಪ್ ನಂತರ ಸಿನಿಮಾ ಮಾಡಿದಾಗ ಇಂಥದ್ದೇ ಒಂದು ಸಬ್ಜೆಕ್ಟು ಇರಲಿ ಅಂತ ಯಾಕೆ ಅನ್ನಿಸ್ತದೆ? ಇದರಲ್ಲಿ ಹಲವಾರು ಸೋಷಿಯಲ್ ಮೆಸೇಜ್ ಇದೆ. ಆ ಸೋಷಿಯಲ್ ಮೆಸೇಜ್ನ ನಾನು ಹೀರೋ ಮುಖಾಂತರ ಕೊಟ್ಟಿಲ್ಲ, ಆ ಹೀರೋ ಜೊತೆಯಲ್ಲಿ ಬರ್ತಕ್ಕಂಥ ಪಾತ್ರಗಳೇನಿದೆ ಅವ್ರ ಜೊತೆಯಲ್ಲಿ ಬರ್ತಕ್ಕಂಥದ್ದು, ಆ ಪಾತ್ರಗಳ ಮುಖಾಂತರ ಒಂದು ಸೋಷಿಯಲ್ ಮೆಸೇಜನ್ನು ಕೊಟ್ಟಿದ್ದಾರೆ. ಇಷ್ಟೊಂದು ದೊಡ್ಡ ತಾರಾ ಬಳಗ, ರಮ್ಯಾ ಕೃಷ್ಣ ಇದು ಇರ್ಬೋದು, ಹಾಗೆ ಜಗಪತಿ ಬಾಬು ಅವರಿರ್ಬೋದು, ಆದಿತ್ಯ ಬಾಬು ಅವರಿರ್ಬೋದು, ಸಿಕ್ಕಾಪಟ್ಟೆ ಜನ, ಸಾಧು ಕೋಕಿಲ ಅವರು ನಮ್ಮ ಕನ್ನಡದಿಂದ, ಹೀಗೆ ಸುಮಾರು ಜನ ಅವರು ಇದ್ದಾರೆ. ಸೊ ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದಾಗ ನಿಮಗೆ ಹೇಗೆ ಅನ್ನಿಸ್ತು? ಫಸ್ಟ್ ಆತಂಕ ಇತ್ತು, ಯಾಕೆಂದರೆ ಫಸ್ಟ್ ಹಾಫ್ ಮಾಡಿದಾಗ ನಾನು ಎಲ್ಲ ಜೂನಿಯರ್ಸ್ ಜೊತೆ ಮಾಡಿದೆ. ಸೊ 40 ಡೇಸ್ ಶೆಡ್ಯೂಲ್ ಇತ್ತು. ಆ ನಂತರ ನಾವು ಸೆಕೆಂಡ್ ಹಾಫ್ಗೆ ಇವರೆಲ್ಲರೂ ಬಂದರು, ನನಗೆ ಫಸ್ಟ್ ಆತಂಕ ಇತ್ತು ಯಾವ ರೀತಿ ಏನು, ನಾನು ಒಂದೆರಡು ಎಕ್ಸ್ಟ್ರಾ ಟೇಕ್ಸ್ ತೊಗೊಂಡ್ರು ಯಾವ ರೀತಿ ಪೇಷಂಟ್ ಆಗಿರ್ತಾರ ಇಲ್ವಾ ಅಂತ. ಬಟ್ ತುಂಬ ನನಗೆ ಸಪೋರ್ಟ್ ಮಾಡಿದ್ರು. ಸೊ ಆ್ಯಕ್ಚುಲಿ ಸಾಧು ಸರ್ ಜೊತೆ ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಸೆಕೆಂಡ್ ಹಾಫಲ್ಲಿ. ಅಂದರೆ ಇವತ್ತು ಕಾಮಿಡಿ ಅನ್ನೋದು ಸ್ಕ್ರಿಪ್ಟ್ ಮೀರಿ ಹೋಗುತ್ತೆ ಒಂದಷ್ಟು ಡೈಲಾಗ್ಸ್, ಯಾಕೆಂದರೆ ಇಟ್ಸ್ ಸ್ಪಾಂಟೆನಿಟಿ.
ಅಂದ್ರೆ ಒಂದ್ ಎಡವಾರ್ಡ್ ಆ ಕಡೆ ಈ ಕಡೆ ಹೋಗ್ಬೋದು, ಆ ಮೂಮೆಂಟ್ ಏನೋ ಸಾಧು ಸರ್ ಮಾತಾಡ್ಬೋದು, ವೆರಿ ಸೀನಿಯರ್ ವೆಟರನ್ ಆಕ್ಟರ್ ಅವ್ರ ಮುಂದೆ ಕಾಮಿಡಿ ಮಾಡೋದು ಇಟ್ಸ್ ನಾಟ್ ಎ ಈಸಿ ಜಾಬ್. ಸೊ ನನ್ನ ಜೊತೆ ತುಂಬಾ ಡಿಸ್ಕಷನ್ಸ್ ಮಾಡಿದ್ರು ಸಾಧು ಸರ್ ನಾನು ಹಂಗೆ ಮಾಡ್ತೀನಿ, ಹಿಂಗ್ ಮಾಡಿ ಹಂಗ್ ಮಾಡೋಣ, ಬೆಟರ್ಮೆಂಟ್ ಮಾಡೋಣ ಆ ತರ. ಸೊ ಸಂಪತ್ ಸರ್ ಇರ್ಬೋದು, ಒಂದಷ್ಟು ವಿಷಯದಲ್ಲಿ ನನಗೆ ಜಸ್ಟ್ ಕಿವಿಗೆ ಬಂದು ಆ ತರ ಟ್ರೈ ಮಾಡಿದ್ರೆ ಈ ತರ ಟ್ರೈ ಮಾಡಿದ್ರೆ ಈ ತರ ನನಗೆ ತುಂಬಾನೇ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ರಮ್ಯಾ ಕೃಷ್ಣ ಮೇಡಮ್ ಜೊತೆ ಎಸ್ಪೆಷಲಿ ಅವ್ರ ಕಂಡು ನಾನು ಅದನ್ನ ಹೇಳಿದೆ, ನಿಮ್ಮನ್ನ ನೋಡಿದ್ರೆ ನಮ್ಮ ಮದರ್ ನೋಡ್ದಂಗೆ ಆಗುತ್ತೆ. ಸೊ ಅವ್ರ ಐಸ್ ಸ್ಪೀಕ್ಸ್ ಅ ಲಾಟ್. ಅಂದರೆ ಒಂದು ಆ್ಯಕ್ಟ್ರಿಗೆ ಕಣ್ಣು ತುಂಬ ಮುಖ್ಯ. ವೆರಿ ವೆರಿ ಸಪೋರ್ಟಿವ್, ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಇವತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಇಟ್ಸ್ ಎ ಟೀಮ್ ಗೇಮ್. ಮಗನನ್ನು ಇಂಟ್ರೊಡ್ಯೂಸ್ ಮಾಡಿಸುವಂಥ ಉದ್ದೇಶ ಏನು ಸರ್? ತೆಲುಗು ಕನ್ನಡ ಎರಡರಲ್ಲೂ ಇಂಟ್ರೊಡ್ಯೂಸ್ ಮಾಡಿಸೋದು. ನಾವು ಮೊದಲು ಕನ್ನಡದಲ್ಲೇ ಮಾಡಬೇಕು ಅನ್ನೋದು ಇದ್ದಿದ್ದು. ಆದರೆ ವಿಜಯೇಂದ್ರ ಪ್ರಸಾದ್ ಅವರು ಕತೆ ಮಾಡಬೇಕಾದ್ರೆ ಅವ್ರು ಇನ್ಸಿಸ್ಟ್ ಮಾಡಿದ್ರು, ಪ್ರೆಷರ್ ಹಾಕಿದ್ರು. ಈ ಕಲೆ ಅಂತಕ್ಕಂಥದ್ದು ಒಂದು ಭಾಷೆಗೆ ಸೀಮಿತ ಆಗಲ್ಲ. ನಿಮ್ಮ ಮಗನನ್ನು ನೋಡಿದಾಗ ನನಗೆಲ್ಲ ಒಂದು ಸ್ಪಾರ್ಕ್ ಕಾಣ್ತಾ ಇದ್ದೇನೆ ಅವನಲ್ಲಿ. ತೆಲುಗಿನಲ್ಲೂ ಈ ಪಿಕ್ಚರ್ನ ಮಾಡಿ ಅಂತಕ್ಕಂಥ ಒಂದು ಸಲಹೆ ಅವರೇ ಕೊಟ್ಟರು. ಅವರ ಒಂದು ಸಲಹೆಗೋಸ್ಕರವಾಗಿ ತೆಲುಗು ಮತ್ತು ಕನ್ನಡ ಎರಡೂ ಮಾಡ್ತಕ್ಕಂಥ ಒಂದು ತೀರ್ಮಾನ ಮಾಡಿದ್ರು. ಆದರೆ ನಮ್ಮ ಟಾಪ್ ಪ್ರಿಯಾರಿಟಿ ಇರೋದು ಕನ್ನಡ ಚಿತ್ರರಂಗನೇ. ಈ ಸಿನಿಮಾ ಫಸ್ಟ್ ಸಿನಿಮಾದಲ್ಲೇನೆ ಎಲ್ಲ ಒಂದು ಎಕ್ಸ್ಪೆರಿಮೆಂಟ್ಸು ಮಾಡಿದ್ದೀರಾ ಅಂತ ಅನಿಸುತ್ತೆ. ಅಂಡ್ ಈವನ್ ಲಿಪ್ ಕಿಸ್ಸಿಂಗ್ ಕೂಡ ಮಾಡಬೇಕು ಅಂತ ಅಲ್ಲ, ದಟ್ ಕಂಟೆಂಟ್ ಡಿಮ್ಯಾಂಡ್. ಅಂದರೆ ಆ ಸ್ಟೋರಿ ಡಿಮ್ಯಾಂಡ್ ಮಾಡ್ತು, ಆ ಮೂಮೆಂಟಲ್ಲಿ ಆ ಸ್ಕ್ರೀನ್ ಪ್ಲೇ ಡಿಮ್ಯಾಂಡ್ ಮಾಡ್ತಾ ಹೋದ್ರು. ಯಾಕೆಂದರೆ ಇಟ್ ವೆಂಟ್ ಲೆ ದಟ್. ಅಂದರೆ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲೂ ಏನು ಫೋರ್ಸ್ಫುಲಿ ಯಾವುದನ್ನು ಹಾಕ್ಬೇಕಂತ ಹಾಕಿಲ್ಲ. ಹೀರೋಯಿನ್ ಬಗ್ಗೆ ಏನು ಹೇಳ್ತೀರಾ? ದೀಪ್ತಿ ಸತಿ ಅಂತ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅಂದರೆ ಅವ್ರು ಆಲ್ರೆಡಿ ಒಂದು ಮೂವಿನಲ್ಲಿ ವರ್ಕ್ ಮಾಡಿದ್ರು ಮಲಯಾಳಮ್ ಅಲ್ಲಿ. ಸೊ ಶೀಸ್ ಎ ವೆರಿ ಗುಡ್ ಪರ್ಫಾರ್ಮರ್. ಅಂದರೆ ಶೀಸ್ ಎ ವೆರಿ ಗುಡ್ ಡ್ಯಾನ್ಸರ್ ಆ್ಯಂಡ್ ಎ ವೆರಿ ಗುಡ್ ಆ್ಯಕ್ಟರ್ ಟು.